2021ನೇ ಸಾಲಿನ ಯುಪಿಎಸ್ಸಿಯು ಪರೀಕ್ಷೆಯಲ್ಲಿ ದೇಶದಲ್ಲಿಯೇ 139ನೇ ರ್ಯಾಂಕ್ ಬಂದಂತಹ ನಿಖಿಲ್ ಪಾಟೀಲ್ ಅವರಿಗೆ ತಾಳಿಕೋಟೆಯ ವಿದ್ಯಾನಗರ ಬಡಾವಣೆಯ ನಿವಾಸಿಗಳಿಂದ ಸನ್ಮಾನ ಮಾಡಲಾಗಿದೆ. ಮೂಲತಃ ಇವರು ವಿದ್ಯಾನಗರದ ನಿವಾಸಿಯಾಗಿದ್ದು ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಮಲ್ಲಿಕಾರ್ಜುನ ಅರಮನೆಯವರು ನೆರವೇರಿಸಿಕೊಟ್ಟಿದ್ದಾರೆ. ನಂತರ ಕಾರ್ಯಕ್ರಮಕ್ಕೆ ಭಕ್ತಿಗೀತೆ ಮೂಲಕ ಶ್ರೀದೇವಿ ಕುಲಕರ್ಣಿ ಹಾಗೂ ಸುಧಾ ಸಕ್ರಿಯವರು ನೆರವೇರಿಸಿಕೊಟ್ಟಿದ್ದಾರೆ. ನಂತರ ಅವರಿಗೆ ಸನ್ಮಾನ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಜರುಗಿಸಲಾಗಿದ್ದು ತಮ್ಮ ಯಶಸ್ಸಿನ ಸ್ಫೂರ್ತಿಯನ್ನು ಬಿಚ್ಚಿಟ್ಟ ನಿಖಿಲ್, ನನ್ನ ಸಾಧನೆಗೆ ನಮ್ಮ ತಂದೆ ತಾಯಿಯೇ ನಿಜವಾದ ಕಾರಣ. ಎಸ್ಪೆಷಲಿ 8th to 12th ಅನ್ನೋದೊಂದು ಕ್ರೂಷಿಯಲ್ ಟೈಮ್ ಪಿರಿಯಡ್ ರೀ ಮಕ್ಕಳಿಗೆ. ಸೊ ಆ ಪಿರಿಯಡಲ್ಲಿ ನಾನು ಅಡಿಕೆಯಲ್ಲಿ ಹೋಗೋದ್ರಿಂದ ಒಂದು ಒಳ್ಳೆ ಮನೋಭಾವ ಒಳ್ಳೆ ದೃಷ್ಟಿಕೋನ ಬೆಳೆಯಿತು. ಅಲ್ಲಿರೋ ಗುರು ಹಿರಿಯರೆಲ್ಲರೂ ಒಂದು ಸರಿಯಾದ ದಾರಿ ತೋರಿಸಿದ್ರು. ಆ ರೀತಿಯಾಗಿ ಅಡಿಕೆಯಲ್ಲಿ ಮುಗಿಸಿ ಇಂಜಿನಿಯರಿಂಗ್ ಮಾಡಿದ್ದೆ ಬೆಂಗಳೂರಲ್ಲಿ, ಎಲ್ಲರೂ ಮಾಡೋ ಥರ ಇಂಜಿನಿಯರಿಂಗ್ ಮಾಡಿ ಮುಗಿಸ್ದೆ. 2017 ಇಸ್ವಿಯಲ್ಲಿ ಕೊನೆಯ ಸೆಮಿಸ್ಟರ್ ಇಂಜಿನಿಯರಿಂಗಲ್ಲಿ ಇದ್ದಾಗ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿತ್ತು ನಂದು. ಕೆಲಸಕ್ಕೂ ಜಾಯಿನ್ ಆಗ್ಬೇಕು ಅಂದ್ಕೊಂಡಿದ್ದೆ. ನಮ್ಮ ತಂದೆಯವ್ರು ಹೇಳಿದ್ರು ಅವಾಗ, ನೋಡು ಕೆಲಸ ಮಾಡ್ತೀವೋ ಅಥವಾ ಚಿಕ್ಕವನಿದ್ದಾಗ ನಾನು ಹೇಳ್ತಿದ್ದೆ ಮುಂದೆ ಡಿ ಸಿ ಆಗ್ತೀನಿ ಅಂತ, ಅದೊಂದು ಗುರಿ ಇದೆ ನಿನ್ನ ಮುಂದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಅವರ ಪಟ್ಟಂತಹ ಕಷ್ಟದ ಪರಿಶ್ರಮವನ್ನು ಎಲ್ಲರಿಗೂ ತಿಳಿಸಿದ್ದು, ಎರಡು ಬಾರಿ ಫೇಲಾದರೂ ಮೂರನೇ ಬಾರಿಯಲ್ಲಿ ನನ್ನ ಉತ್ಸಾಹ ಕಡಿಮೆಯಾಗದೆ ಪರೀಕ್ಷೆಯಲ್ಲಿ ಕುಳಿತು ತೇರ್ಗಡೆಯಾಗಿ ದೇಶದಲ್ಲಿ 139ನೇ ರ್ಯಾಂಕ್ ಬಂದಿದ್ದೇನೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮತ್ತು ಸ್ವಾಗತ ಭಾಷಣವನ್ನು ಸಾತಪ್ಪ ಗೋಂಗಡಿ, ಆನಂದ ಕುಲಕರ್ಣಿ, ರುದ್ರಗೌಡ ಎನ್ ಪಾಟೀಲ್, ಕಳಕೂಸ ರಂಗರೇಜ್, ರಾಹುಲ್ ಕಲಾಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕಿಶೋರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ತಾಳಿಕೋಟೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.